ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ ನಮಸ್ಕಾರ ನಾವು ಏನು ಮಾಡಿದ್ವಿ ನಿನ್ನೆ ರಾತ್ರಿ ಬಂದಿದ್ದೆ ಸ್ಟೇ ಮಾಡಿ ರೆಸಾರ್ಟ್ ನೋಡಿದ್ವು ಸೊ ಯಾಕಂದ್ರೆ ರಾತ್ರಿ ಮಳೆ ಬಂತು ರಾತ್ರಿ ಎಲ್ಲಕ್ಕೆ ಮುಂಜಾನೆ ನಾಲ್ಕಕ್ಕೆ ಬಂದಿದ್ದೆವು ಈ ಸ್ಟೇ ಮಾಡಿ ಅಂತ ರೂಮ್ಗಳು ನಮ್ಮ ಇವು ನೋಡಂಗ ಒಂಥರ ಹಳ್ಳಿ ಹೆಂಡಿ ಸರಿಸಿ ರೂಮ್ ಇರ್ತಾವಲ್ಲ ಆ ಥರ ಮಣ್ಣು ಸರಿಸಿ ರೂಮ್ ಅದಾವು ಇವು ಒಂದೊಂದು ನಾಲ್ಕು ರೂಮ್ ತೊಗೊಂಡಿದ್ದೆ ನಾವು ಸೊ ನಾಲ್ಕು ರೂಮ್ದಾಗ ನಾವು ಮೂವರಿದ್ದೇವೆ ಒಂದೊಂದು ರೂಮ್ದಾಗ ಸೊ ಹೊರಗೆ ನೋಡ್ರಲ್ಲ ಹಂಗದ ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಪೂಲ್ ಅದ ಇದ್ರೆ ಇಲ್ಲಿ ಕುಡುಕದ ಸೊ ಮಳೆ ಮಾತ್ರ ಹೆವಿ ಬಂತು ಮುಂಜಾನೆ 5 ಗಂಟೆ ಚಾಲೋ ಆಗದ 5 ಗಂಟೆ ಚಾಲೋ ಆಗಿದ್ದು 6 ತನ ಕಂಟಿನ್ಯೂಸ್ ಮಳೆ ಇತ್ತು ಫುಲ್ ಈಗ 1 ಗಂಟೆ ಆಯ್ತು ಮಳೆ ನಿಂತು ಸೊ ಈಗ ಇದು ರಿಸೆಪ್ಷನ್ ಎಂಟ್ರೆನ್ಸ್ ಆ ಕಡೆ ಅದ ಎದುರುಗಡೆ ಎರಡು ಬಿಲ್ಡಿಂಗ್ ಅವ ಬಿಲ್ಡಿಂಗ್ ಬ್ಯಾಕ್ ಸೈಡ್ ರೆಸಾರ್ಟ್ ಮಾಡ್ರೆ ರೆಸಾರ್ಟ್ ಅಲ್ಲಿ ಇದನ್ನು ಫುಲ್ ಜಂಗಲ್ದಾಗ ಅಂತೇನಿಲ್ಲ ಸೊ ಸ್ವಿಮ್ಮಿಂಗ್ಗೆ ಒಂದು ಸ್ವಲ್ಪ ಜಾಗ ಜಾಸ್ತಿ ಇತ್ತು ನಮ್ಮಿಂದ ಮನೆಯಿಂದ ಅದರಾಗೆ ಮಾಡ್ರೆ ಚಲೋ ಮಾಡ್ರೆ ಅಂದ್ರೆ ಇದ್ರಾಗ ಸೊ ಮಸ್ತ್ ಅದ ಇಲ್ಲಿ ನೋಡ್ರಿ ರಿಸೆಪ್ಷನ್ ಸೊ ನಾನು ಆಲ್ರೆಡಿ ನಮ್ಮ ಸರ್ ಇಲ್ಲಿ ಕುತ್ತಿ ಆ ಕೈ ಆಡಿಸ್ತಾರ ಟೇಕ್ ಯುವರ್ ಲ್ಯಾಪ್ಟಾಪ್ ಸೊ ನಮ್ಮಿಂದ ನಮ್ಮ ಸಂಗಡ ಬಂದಿರಲ್ಲ ಕಪಲ್ ರೆಡ್ ಅಂದ್ರೆ ಇವರೇ ಇವರೊಬ್ಬರು ಸೊ ಅವರು ಇನ್ನೊಬ್ಬರು ನಮ್ಮ ಸಂಕಟ ಗಾಡಿ ತೊಗೊಂಡು ಹೊರಗಾರ ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಆಗ್ತದೆ ನೋಕೊಂಬರ್ಲಕ್ಕ ಸೊ ಇದು ಇಲ್ಲಿಂದ ಸೀದಾ ಮಾಡ್ತೇವೆ ನಮ್ಮದು ಕಟ್ಮಂಡು ಕಡ ನೋಡ್ಕೊಂಡು ಅಲ್ಲಿಂದ ರಾಗ್ಸೂಲ್ ಬಾರ್ಡ್ಲೆ ನಮ್ಮ ಇಂಡಿಯಾಕ್ಕೆ ಮೊದಲು ಹೋಗ್ತೇವೆ ಯಾಕಂದ್ರೆ ನಮ್ಗೆ ಇಲ್ಲಿ ಸೊಟ್ಟೆ ಆಗಲ್ಲ ಅದ ಸೊ ಈಗ ಚಾ ಮಾಡ್ಬೇಕಾಗತ್ತೆ ಎಲ್ಲ ಹಾಲಿಗೆಲ್ಲ ತೊಗೊಂಬಂದು ಇಲ್ಲಿ ಕೇಳಿದ್ರೆ ಚಾ 50 ರೂಪಾಯಿ ಒಂದು ಚಾ ಆತ ಅದು ಸಕ್ಕರೆ ಇಲ್ಲ ಉಪ್ಪು ಇಲ್ಲ ಏನಿಲ್ಲ ಅಂತ ಅದಕ್ಕೆ ನಮ್ಮದು ನಾವೇ ಚಾ ಮಾಡ್ಕೊಂಡು ಕುಡಿಬೇಕಂತ ತೊಗೊಂಡಿದ್ದೆವು ಸೊ ನಮ್ದೆಲ್ಲ ಅಷ್ಟೊತ್ತಿಗೆ ಹೊರಗೆ ಎಲ್ಲಿ ಎಂ ಜೆ ಎಂ ಜೆ ಏನು ಮೇಡಮ್ ಬರ್ರಿ ಮೇಡಮ್ ಟೇಬಲ್ ಹಾಕಿದ್ರೆ ಎಲ್ಲಿ ಬರ್ರಿ 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 ಇಲ್ಲೇ ಬರ್ರಿ ಚಾಪತ್ತಿ ಹಾಕಂ ಸ್ವಲ್ಪ ಬರ್ರಿ ಚಾರೆ ಕುದ್ದಿಕತ್ತದ ಶೆಟ್ಟಿಗಾರು ಏನ್ ಮಾಡ್ತೀರಿ ಕೆಲ್ಸ ಹಾಕ ಅದ್ರ ಹಾಕ್ತಿ ಚಾ ಇದ್ರ ಹಾಕಮ್ಮಿ ಸೊ ನಮ್ಮ ಶೆಟ್ಟಿಗಾರ ಐಡಿಯಾ ಕೊಟ್ರು ಒಂದು ದೊಡ್ಡ ಬೋಗಣಿ ಹಾಕತ್ತೇಳಿ ಹಿಡಿಯೋದ ಹ್ಯಾಂಗ ಅಂದ್ರೆ ಕೈಲಿ ಹ್ಯಾಂಗ ಇದ್ರಾಗ ಸಾಲಾಗಿ ತೋರ್ಸ ಮಂದಿ ಚಾ ಚಾ ಹ್ಯಾಂಗಂದ್ರೆ ಊಟ ಮಾಡೋ ಚಾ ಕುಡಿಬೇಕು ನಾವೀಗ ಯಾಕ ಬಿಸಿಗಿಟ್ಟ ಬೆಡ್ ಮಂದ್ ತೊಗೊಂಬಂದದ ಈಗ 10 ಮಂದಿ ಕಲ್ತಿ ಹೊಡೆ ತೊಡದ್ರ ಮಧ್ಯ ಊಟ ನೋವಾರ ಚಾ ಇದ್ರ ಮೇಲೆ ಊಟ ಮುಗಿಸ್ತಾರ ಇಲ್ಲೇ ಚಾ ಮಾಡತ್ತೀವಿ 60 ರೂಪಾಯಿ ಯಾಕೆ ಕೊಡೋಣ ಒಂದ್ ಚಾಕ್ ಅಂತ ಹೇಳಿ ಸೊ ಎಲ್ಲ ಪ್ರೀನಾಗ ಮೊದಲ 60 ರೂಪಾಯಿ ಚಾ ಸೋಸಮಿ ಚಾ ಸೋಸ ಅಲ್ಲಿ ಅವ್ರಬಲೆ ಸೋಮಿ ತಂದಿರೋದು ಮಿಸ್ ಆ ತರಕಾರಿ ಬಂದಿನಿ ಈಗ ಅವ್ರಬಲೆ ಹೋಗಿ ಅದೊಂದು ಎಪ್ಪಣ್ಣ ಕೇಸ್ ಸೋಮರಾಮ್ ಹೋಗಿ ಅವ್ರ ಅಂತಾರ ಇವ್ರು ಬಂದಾರ ಮಕ್ಕಳ ಟೀಗಿ ನಮ್ಮಲ್ಲಿ ಚಾ ಊಟ ಮಾಡ್ತಾರ ಅಂದ್ರೆ ತಮ್ಮ ತಾಯಿ ಮಾಡ್ಕೊಳತ್ತಾರ ಅದು ಅದಾವ ತೊಗೊಂಡ್ರ ಈಗ ನೈಟು ಉಳಿದ ಚಾ ಗ್ಲಾಸ್ ಅಲ್ಲ ಕೋರಲ್ಲಿ ನಾ ಇದ್ರಾಗ ಎತ್ತಿನ ಒಂದು ಬಿಸ್ಕಿಟ್ ಹತ್ತು ಗೊತ್ತಲ್ಲ ಮತ್ತೆ ಬುಗನೆ ಚಾ ಎತ್ತಾನ ಕೊಡ್ತಾರ ಇಲ್ಲಿ ಈಗ ಚಾ ಹೆಂಗ ಚಲೋ ಆಗೈತ್ಲ ಬೆಡ್ರೂಮ್ ನಾ ಮಡಿ ಚಲೋ ಆಗೈತ್ಲ ಚಾ ಇಲ್ಲ ಎಲ್ಲರಿಗೆ ಬೆಡ್ರೂಮ್ ಬೇಕು ಚಾ ಇಲ್ಲ ಕುಡ್ರಿ ಎಲ್ಲರೂ ಸಂಬಂಧ ಮಾತ್ರ ಮೈತ ಬೆಡ್ರೂಮ್ ಕುಡ್ದಿ ನಾ ಮಾಡಿದ ಬರೋಲ್ಲ ಚಾ ಮಾರಿ ತೊಕ ಮೊದಲು ಚಂದ ಕನ್ನಡಾಗ ನಾ ಮಾಡಿ ನಾ ಮಾಡಿ ಚಾ ಬರ್ಬೇಕು ಕಟ್ಟೈತ್ಲ ನಮ್ಮ ಅಕ್ಕ ಮಾರಿ ತೊಗೊಂಡ ಚಾ ಮಾಡೋದು ಮಾರಿ ಒಂದು ಇವ್ರು ತೊಂಬಂದ್ರು ಇವ್ರು ಹೋಗಿ ನೀರ್ ಗಿರಲ್ಲ ಕಪ್ಪ ನೀರಿನ ಗ್ಲಾಸ್ ಚಾ ಕುಡಿಯೋ ಕಪ್ಪ ಇರ್ಲ ಬಿಟ್ಟಿ ಒಳಗಡೆ ಬಿಸಿ ವಿನಯ್ ಬಾರೋ ಕುಡಿಬೇಕಪ್ಪ ಚಾ ಮೊದ್ಲ ನಮ್ ಕಡೆ ಗ್ಯಾಸ್ ಇಲ್ಲ ಖಾಲಿ ಆಗತ್ತೆ ಮತ್ತೆ ಗ್ಯಾಸ್ ಮುಂದೆ ಮುಂದುವರ್ಸ ಸಿಂಗಾಪುರ್ ಹೋಗೋ ಗ್ಯಾಸ್ ಅದು ಫ್ರಾಮ್ ಚೈನಾ ಸೊ ಈಗ ಚಾ ಮಾಡಿದ್ವು ಇವು ನೋಡ್ರಿ ನಾವು ಇದ್ದಿ ರೂಮ್ ಇದೆ ಹಂಗವ ಸೊ ಈಗ ಬಿಸಿಲು ಬಿತ್ತು ಬಿಸಿಲು ಬಿದ್ದ ನಿನ್ನೆಲ್ಲ ಬಟ್ಟೆ ಎಲ್ಲ ಮೈಯೆಲ್ಲ ತೊಯ್ದಿತ್ತಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಹೊಸ ಮಂದಿ ಬಟ್ಟೆ ಇಲ್ಲಿ ಒಣ ಹಾಕಿದೋ
ಇವರಿಸ್ ಮಂದಿ ಕೈಯರ್ಸೋಕೆ ಹೋಗ್ತಾರ ಮೊಬೈಲ್ದಾಗ. ಇಲ್ಲಿ ನಾವೆಲ್ಲ ಕೂಡ್ಬೇಕು, ನೀವು ಕಾಲಿ ಕೂಡ, ನಾವು ಕೂಡ್ಬಾರ್ದು, ನೋಡ್ಬೇಕಿಲ್ಲ ಶಿರ್ಕಿ. ನಮ್ಮ ವಿನಯ್ ಏನು ಹೇಳ್ಯಾನ, ವೆಜ್ ಫ್ರೈಡ್ ರೈಸ್ ಹೇಳ್ಯಾನ. ವೆಜ್ ಫ್ರೈಡ್ ರೈಸ್ ಎಷ್ಟಪ್ಪ ಇದು ವಿನಯ್? 250 ಒಂದು ವೆಜ್ ಫ್ರೈಡ್ ರೈಸ್. 250 ರೂಪಾಯಿದಾಗ ನಮ್ಮ ಮನೆ ಮಂದಿನೂ ಉಂತೀವಿ ರೈಸ್. ನಾವು 5-6 ಮಂದಿ ಉಂತೀವಿ. ಯಾಕ್ರಿ ಕೊರಿಯೋರೆ? ಹಾಂ ರೀ, ರೆಡಿ ಆಗಲಕ್ಕೆಲ್ಲ. ನೀವು ಅಂತಲ್ಲಕ್ಕೆ 5 ಆಯ್ತು ಅಮ್ಮ. ಮುಂದೆ 5ಕ್ಕೆ ಬಂದಿವೆ, ಸಂಜೆ 5 ಆಯ್ತು. ಈಗ ಈಗ ಲೆನ್ಸೆಲ್ಲ ಕಟ್ಮಂಡ್ ಹೋಗ್ಬೇಕು. ಸೊ ಬರ್ರಿ, ಗಾಡಿ ಫಿಕ್ಸಿಂಗ್ ಮಾಡೋಣ. ಧಾರವಾಡ ಇದೆ. ಎಲ್ಲರನ್ನ ಗೆಳೆಯರಿಗೆ ಹೇಳೋದೇನಂದ್ರೆ, ಕೆಲವೇ ಕ್ಷಣಗಳಲ್ಲಿ ನಮ್ಮ ರೈಡು ಸ್ಟಾರ್ಟ್ ಆಗುತ್ತದೆ. ಆದ ಕಾರಣ ತಾವು 15 ನಿಮಿಷಗಳಲ್ಲಿ ರೆಡಿಯಾಗಿ ನಮ್ಮ ಬೈಕ್ಗಳು ಸಾಲು ಗಂಟೆ ಒಬ್ಬೊಬ್ರು ಎತ್ತಿ ಸರ್ ಬನ್ನಿ ಹೊರಗಡೆ. ಚೆತ್ತನೂರು ಇನ್ನು ಬಾತ್ರೂಮ್ ಹೋಗಿದ್ದಾರೆ, ಬಂದಿಲ್ಲ. ರೈಚೂರು ನೀನು ಏನು ತೊಂದರ ನಿನ್ಗೆ ಟೈಮ್ 15 ನಿಮಿಷ ಕಾಲ ನಿಮಗೆ ಕಾಲಾವಕಾಶ ಕೊಡ್ತೇನೆ. ಸಾಲು ಗಂಟೆ ಪಾಳೆ ಗಂಟೆ ಪಟ ಪಟ ರೂಮ್ನಿಂದ ಹೊರಬರ್ರಿ. ಬಟ್ಟಿ ಎಲ್ಲ ಒಣಕದ್ ಬಿಡ್ರಿ, ಮಡಸ್ರಿ, ಹಸಿವೆ ಇರ್ಲಕ್ಕ ಊರಾಗ ಒಣಕಮು. ರೈಚೂರು ದಾರ ಕೊಯ್ ನನಗೆ ದಾದ. ಈ ರೆಸಾರ್ಟ್ ಒಂಥರ ಭಾರಿ ಮಜೆ ಕೊಡ್ತು. ಸ್ವಿಮ್ಮಿಂಗ್ ಪೂಲ್ ಅದು ಇದು ಎಲ್ಲ ಅಂತಂದ್ರು, ಆದ್ರೂ ಸ್ವಿಮ್ಮಿಂಗ್ ಪೂಲ್ ಇಸಲ್ ಕಾಲಿಲ್ಲ. ಹಂಡಿ ಅರ್ಧ ಬಿಟ್ಟು ಈಗ ನಾವು ಇಲ್ಲಿಂದ ರೂಮ್ ರೆಸಾರ್ಟ್ ಒಂದು ಚೆಕ್ಔಟ್ ಮಾಡಿದ್ರು. ರೆಸಾರ್ಟ್ ಚೆಕ್ಔಟ್ ಮಾಡಿ ಇಲ್ಲಿಂದ ಸೀದಾ ನಮಗೆ ಕಟ್ಮಂಡ್ ಹೋಗ್ಬೇಕು. ಸೊ ಹೀಟ್ ಮಾತ್ರ ನೋಡಿ, ಇಷ್ಟು ನೆರಳದ ಇರೆಲ್ಲ ಅಂದ್ರೆ ಹೀಟ್ ಮಾತ್ರ ಕಮ್ಮಿ ಆಗಲಾಗ್ಯದ. ಈ ಹೀಟ್ ಸಲಿಂದ ಇಲ್ಲಿಂದ ಈಗ ಕಟ್ಮಂಡ್ ಹೋಗ್ಬೇಕು. ಕಟ್ಮಂಡ್ ಹೋಗಿ ಶಿವ ಸ್ಟ್ಯಾಚು ಮತ್ತು ನನ್ನ ಪ್ಲೇಸ್ ಅವ್ರು ನೋಡ್ಕೊಂಡು ಅಲ್ಲಿಂದ ನಮ್ಮ ರಾಕ್ಸಲ್ ಬಾರ್ಡ್ರಲ್ಲೇ ಸೀದಾ ಇಂಡಿಯಾ ಎಂಟ್ರಿ ಆಗ್ಬೇಕು ಮೊದಲ. ಯಾಕಂದ್ರೆ ಇಲ್ಲಿ ನೋಡಿ ಹಾಕಿ ತೆಗಿತಾರೆ ಇವರು. ಇನ್ಸ್ಟಾ 360 ಇವರು ಇವರು ಒಂದು ಡ್ಯಾನ್ಸ್ ಹೊಡಿತಾರ. ಯಾವುದು ನೇಪಾ ಡ್ಯಾನ್ಸ್? ನೇಪಾ ಡ್ಯಾನ್ಸ್ ಅಲ್ಲ ಈಗ ಇಲ್ಲಿ ನಮ್ಮ ಟೀಮ್. ಸೊ ಇವರು ನಿನ್ನೆ ಪಿ ಆರ್ ಬರುತ್ತಾ ಕಲ್ಕತ್ತದವರು. ಸೊ ಇವರು ಯೂಟ್ಯೂಬರ ಆಕ್ಚುಲಿ. ಇಬ್ರು ಕಪಲ್ ರೈಡ್ ಬಂದಾರ. ಇವರು ನೀನ್ ನಮ್ಗೆ ಅಲ್ಲಿ ಸಿಕ್ಕರಂತ ಅಂದ್ರೆ ಪೋಖರದ ಸಿಕ್ಕರು. ಪೋಖರಲ್ಲೇ ಕಟ್ ಮಾಡ್ತಾ ಇದ ಕಡೆ ಕಟ್ಮಂಡು ವೈಲ್ಡ್ ಲೈಫ್ ಸಂಚಾರ ಕಲ್ಕೊಂಬೋದ್ರಿ. ಈ ಕಟ್ಮಂಡ್ತಾನೆ ಅವ್ರು ಬರ್ತಾರೆ. ಅವ್ರು ಇವತ್ತು ಎಕ್ಸಿಟ್ ಅಲ್ಲತ್ತಾರೆ ನೇಪಾಳಲ್ಲೇ. ನಾವು ನಾಳೆಗೆ ಆಗ್ತೇವೆ ಇಲ್ಲಿ ನೇಪಾಳಿಂದ. ಸೊ ನಮ್ಮ ಟೀಮ್ ಎಲ್ಲ ರೆಡಿ ಆಗ್ಯದ ಈಗ. ಸೊ ಸೊ ನೋಡ್ರಿ, ಈಗ 6:30 ಆಯ್ತು ಇಲ್ಲಿ ಬಿಡಮ್. ಈಗ ನಮ್ಮ ಗಾಡಿ ರೆಡಿ ಆಗ್ಯದ. ಆಹಾ ಶಿವ ಶಿವ ಶಾಣ್ಬ. ಹಾಂ ರುದ್ರಾಕ್ಷಿ ಐಸಾಗಾ ಠೀಕೆ ಅವು ತುಂಬಿ ಅಂಬೆ ಠೀಕೆ ಅವು ಅಲ್ಲೂ ಜೊತೆ ಅವು ತುಂಬಿ. ಸೊ ಈಗ ಇಲ್ಲಿಂದ ಯಾವುದಪ್ಪ ನಮ್ದು ರೆಸಾರ್ಟ್ ಅಂದ್ರೆ ಹೇಳ್ತೀನಿ ಕೇಳು. ನೇಚರ್ ಸಫಾರಿ ಕ್ಯಾಂಪ್ ಅಂತೇಳಿ ಇಲ್ಲಿಂದ ಈಗ ಎಕ್ಸಿಟ್. ಸೊ ಬರ್ರಿ ಕಟ್ಕೊಂಡು ಹೋಗಮ್ಮ. ಸೊ ವೆಲ್ಕಮ್ ಟು ಚಿಂತವಾಲ್ ನ್ಯಾಷನಲ್ ಪಾರ್ಕ್. ಸೊ ಇದೊಂಥರ ನಮ್ಮ ನೇಪಾಳ ಬಂಡೀಪುರ ಫಾರೆಸ್ಟ್ ಕಣ ಕಾಣ್ತದೆ ನಂಗೆ. ನೇಪಾಳ ಅನ್ಸಲೇ ಇದು ಬಂಡೀಪುರ ಫಾರೆಸ್ಟ್ ಹಿಂಗೆ ಇರ್ತದೆ. ಅದೇ ರೋಡ್ ಅಡಲ್ಲದ ಸ್ವಲ್ಪ ಬಂಡೀಪುರ ಫಾರೆಸ್ಟ್ ರೋಡ್ ಕಮ್ ಸಾನ ಇರ್ತದೆ. ಸೇಮ್ ಯೂ ಲೊಕೇಶನ್ ಗಿಡ ಸೇಮ್ ಹಂಗೆ ಅನ್ಸುತ್ತೆ ನಂಗೆ. ಚಲೋ ಅದಲ್ಲ ನೇಪಾಳ ನೋಡೋಂಥ ಪ್ಲೇಸ್. ಮಾಡ್ತೀವಿ ಫುಡ್ ಒಂದು ಸೆಟ್ ಆಗಲ್ಲ ನಮಗೆ, ಅದೇ ದೊಡ್ಡ ಮುಷ್ಕಿಲ್ಲ. ಇಂಡಿಯಾ ತೊಗೊಂಬಂದಿನಿ ಬ್ರೇಕ್ಫರ್. ಹಾಂ ಕಸ್ಟಮ್ ಕೋಡ್ ಪ್ಯಾಟ್ ನಂಬರ್ ಒರಿಜಿನಲ್ ಕಂಟ್ರಿ ಆಫ್ ಒರಿಜಿನಲ್ ಇಂಡಿಯಾ. ಇಂಡಿಯಾ ತೊಗೊಂಬಂದಿನಿ. ಇಂಡಿಯಾ ಬ್ರೇಕ್ ಪ್ಯಾಡ್ ನೇಪಾಳ್ದಾಗ ಹಾಕೋತೀನಿ ಬ್ರೋ. ಬ್ರೇಕ್ ಪ್ಯಾಡ್ ಸೊ ಬ್ರೇಕ್ ಪ್ಯಾಡ್ ಪೂರ ಹೋಗಿವು ರಾತ್ರಿ. ಇಲ್ಲಿ ಯಾವುದು ಊರು ಗೊತ್ತಿಲ್ಲ. ಪೋ ಕಟ್ಕೊಂಡು ಹೋಗ್ಬೇಕಾದ್ರೆ 11 ಗ್ಯಾರೇಜ್ ಅಂತೇಳಿ ಹಾಕ್ಸೋಕೆ ಬಂದಿದ್ದೆ ಇಲ್ಲಿ. ಇಲ್ಲ ಅಂತ ಪ್ರೇನಿಲ್ಲ. ಎಲ್ಲೋ ಎಲ್ಲಿ ಹೋಗಡ್ದೆ. ಸೊ ಹೊಸ ಬ್ರೇಕ್ ಪ್ಯಾಡ್ ಇದು. ಈಗ ಹೋಗ್ಯಾವಂತ ಎಲ್ಲಿ ಪೂರ ಸ್ವಲ್ಪ ಅದ ಹೋತಿವು. ಹ್ಞೂ ಚೀ ಚೀ ಅಂತೇಳಿ ಇಷ್ಟೇ ಹೋಗ. ಸೊ ಈಗ ನೋಡ್ರಿ ಬ್ರೇಕ್ ಫುಲ್ ಅವ ಹೆಂಗ ನೋಡ್ರಿ ನಡೀತದ ಮತ್ತ. ಹಾಂ
ಹಾಂ ಎಷ್ಟು ಐವತ್ತು ರೂಪಾಯಿ ಅಲ್ಲ ನೂರು ಕೊಡು ಚಲ್ತಾ 40 ರೂಪೀಸ್ ಚಲ್ತಾ ನಾ लो चलता ले रंदे तुम्हारा नेपाल को आया मैं पूर देखने को तुम मेरे हाँ इधर भी कहते हैं नोले लो कुत्ता रा कालू रा नो ये ना नो वाट गोत्ती ला कालू रे दान कांता उपयोग कल्लूर कुत्ता रेंदली हंगरा कल्लूर हंगरा मैं हेर बड़न तो लारी देने की एट टाइम ही 9:40 तक आता 9:40 तक पेट्रोल ही इल्ल तर लोर वो नाके पेट्रोल पंप हो बंद है पेट्रोल ही इल्ल वो निर्जली बंद था हंगे नेपाल है पेट्रोल पंप को नंबर रात्रि बगन चालू था पेट्रोल पंप का ओह मत्ता यामी पे पेट्रोल बंक के बंद फुल कैसा रुपये 170 रुपये 170 रुपये में हिंदी बोलिए ना मेरे के वो समझ नहीं आ रहा नहीं 175 में हाँ 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 थोड़ा सा 1700 ओ जीरो करो हम तो अलग देते उनका अलग है हमारा अलग है हद्नोल रुपये तो गाड़ी हंडी हद्नोल रुपये तो चल चाह कुलिक निंची जो इल्लोड रोड आंगला फुल पूरा कल्लन रोड आगे तो मतलब हईवे कठमंडू पोकर हईवे हम ओतोन सूदी हे चिगड़ तकड़ी वे प्याक्रे प्याचरे तुम्बदेनरे पूरा रोड हिड़दे ओत गाड़ी मन साकद ना सौका सौका सीरी हूं तो 11:30 आयतु कठमंडू बंदे सिटी एंट्री आलतेटी इंदार किलोमीटर सिटी आलमोस्ट तो मुं मेन सिटी मुं 5 किलोमीटर इलेलो अंतली रूम माँ इवत दिन स्टे मलगे मुंजे जल्दी एदी नोड़क बंदी मत संजी चेकउट सीधा इंडिया को होबड़ो साकि नेपा सावास फस्ट नोड़ चलो नोड़े प्रॉब्लम सूम ऊर्दे कास्टली मत ऊट करेक्ट सिगली ऊट करेक्टे ऊट करेक्ट ल अंत रूम नोड़ल एल रूम माँ मलको मुंजे जल्दी अद्दी होल बी के सीता रूमल काकल रूम सीता के सो इले बे रूम 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 सो इन बेस्ट वाल सोफा गीप हाँ इलिबर अलिबर अलिबर आर मंदिर सोफा मैं इबर आर मंदिर मको सो हाँ रईट सो इलेवा एसी किसन एसी कूल तंपु तंपु कूल कूल एसी का कल 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 कल